ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 42ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ನಾವು ರಾಮನು ಸುವೇಲಗಿರಿಯಿಂದ ನೋಡುತ್ತಿರುವಂತೆಯೇ ಸುಗ್ರೀವನು ಅರಮನೆಯ ಉಪ್ಪರಿಗೆಯಲ್ಲಿ ರಾವಣನನ್ನು ಕಂಡು ನೇರವಾಗಿ ಲಂಕೆಯ ನಡುವಿಗೆ ಧುಮುಕಿ ರಾವಣನ ಅರಮನೆಯ ಮೇಲೆ ಆ ರಾವಣನ ಎದುರಿಗೆ ಇಳಿದು ರಾವಣನೊಡನೆ ಮಲ್ಲಯುದ್ಧವನ್ನು ಮಾಡಿ ಆತನ ಕಿರೀಟವನ್ನು ನೆಲಕ್ಕೆ ಕೆಡವಿ ಆತನನ್ನು ನೆಲಕ್ಕೆ ಕೆಡವುತ್ತಾನೆ. ಈ ಮೂಲಕ ಸಾಂಕೇತಿಕವಾಗಿ ಸುಗ್ರೀವನು ರಾಜನಾಗಿ ನಾನು ನಿನ್ನ ಮೇಲೆ ವಿಜಯ ಸಾಧಿಸಲಿದ್ದೇನೆ ಎಂಬುದನ್ನು ರಾವಣನಿಗೆ ತೋರಿಸಿ ಬರುತ್ತಾನೆ. ಹೀಗೆ ಸಾಹಸವನ್ನು ಇದ್ದಕ್ಕಿದ್ದಂತೆ ಮಾಡಿದಂತಹ ಸುಗ್ರೀವನನ್ನು ನೋಡಿ ರಾಮನು ಆಕ್ಷೇಪಿಸಿದರು, ಆತನು ಕಾಯುವವನಲ್ಲವೇ? ಮುಂದೆ ಯುವರಾಜನಾದ ಅಂಗದನನ್ನು ರಾವಣನಲ್ಲಿಗೆ ರಾಜಧರ್ಮದ ಪ್ರಕಾರ ಯುದ್ಧ ಮಾಡುವುದಕ್ಕೆ ಮೊದಲು ಯಾರಾದರೂ ಒಬ್ಬರು ಸಂಧಿಗಾಗಿ ಮಾತುಕತೆಯನ್ನು ಮಾಡಬೇಕು. ಇಲ್ಲಿ ಸಂಧಿ ಎಂದರೆ ಕೈಚಾಚಿ ಸ್ನೇಹವನ್ನು ಬೇಡುವುದಲ್ಲ. ಮುಂದೆ ಆಗಲಿರುವ ಅನಾಹುತವನ್ನು ಶತ್ರು ರಾಜನಿಗೆ ಮನವರಿಕೆ ಮಾಡಿಕೊಟ್ಟು ಆತನಲ್ಲಿ ಏನಾದರೂ ಜ್ಞಾನವು ಉಂಟಾಗಿ ಆತ ಸಂಧಾನಕ್ಕಾಗಿ ಬರುವವನಾಗಿದ್ದರೆ ಬರುವಂತೆ ಮಾಡುವಂತಹ ಪೌರುಷಯುಕ್ತವಾದ ಮಾತುಗಳನ್ನು ಶ್ರೀರಾಮನು ಅಂಗದನಿಗೆ ಹೇಳಿ ಯುವರಾಜನಾದ ಅಂಗದನಿಗೆ ಸಂಪೂರ್ಣ ಅಭಯವನ್ನು ರಾಮನ ಅಭಯದಲ್ಲಿಯೇ ಅಂಗದನನ್ನು ನೇರವಾಗಿ ಆ ಲಂಕೆಯ ನಡುವಿಗೆ ಕಳುಹಿಸುತ್ತಾನೆ. ಅಗ್ನಿಯ ಪ್ರತಿ ಸ್ವರೂಪವೇ ಆಗಿದ್ದ ಅಂಗದನು ನೇರವಾಗಿ ಲಂಕೆಯ ಮಧ್ಯಭಾಗದಲ್ಲಿದ್ದ ರಾವಣನ ಅರಮನೆಯಲ್ಲಿ ರಾವಣನ ಆಸ್ಥಾನದ ನಡುವಿನಲ್ಲಿಯೇ ಧುಮುಕಿ ರಾವಣನನ್ನು ಆಕ್ಷೇಪಿಸುವಂತೆ ಆತ ಮಾಡಿದ ಕಾರ್ಯಗಳಿಗೆ ಪ್ರತಿಯಾಗಿ ನಾಶ ಹೊಂದಲಿರುವುದಾಗಿಯೂ, ಧೈರ್ಯವಿದ್ದರೆ ಹೊರಗೆ ಬಂದು ಯುದ್ಧವನ್ನು ಮಾಡು, ಇಲ್ಲದಿದ್ದರೆ ಈ ಕೂಡಲೇ ನಿನ್ನನ್ನು ಲಂಕೆಯೊಂದಿಗೆ ನಾಶ ಮಾಡಿಬಿಡುತ್ತಾನೆ ಶ್ರೀರಾಮ ಎಂದು ಹೇಳುತ್ತಾನೆ. ಕೋಪಗೊಂಡ ರಾವಣನು ಅವನನ್ನು ಹಿಡಿಯಿರಿ ಎಂದು ಹೇಳುತ್ತಿರುವಾಗಲೇ ತನ್ನನ್ನು ಹಿಡಿಯಲು ಬಂದ ಎಲ್ಲ ರಾಕ್ಷಸರನ್ನು ಹಿಡಿದುಕೊಂಡು ಪಕ್ಷಿಯಂತೆ ಮೇಲಕ್ಕೆ ಎಗರಿ ಅಲ್ಲಿಂದಲೇ ರಾವಣನಿಗೆ ಬೆದರಿಕೆಯನ್ನು ಹಾಕಿ ಆತನ ಅರಮನೆಯ ಉಪ್ಪರಿಗೆಯಂತಿದ್ದ ಶಿಖರವನ್ನು ತಾಲಿನಿಂದ ಒದ್ದು ಬೀಳಿಸಿ ಲಂಕೆಯು ಇದೇ ರೀತಿಯಲ್ಲಿ ವಿಧ್ವಂಸವಾಗಲಿದೆ ಎಂಬ ಸಂದೇಶವನ್ನು ರಾವಣನಿಗೆ ಕೊಟ್ಟು ಅಂಗದನು ಅಲ್ಲಿಂದ ಹಾರಿ ನೇರವಾಗಿ ಶ್ರೀರಾಮನ ಬಳಿಗೆ ಬರುತ್ತಾನೆ. ಇನ್ನೇನು ಯುದ್ಧವು ಆರಂಭವಾಗುವುದರಲ್ಲಿದೆ. ಆಗ ಆ ರಾಕ್ಷಸರು ರಾವಣನ ಅರಮನೆಗೆ ಹೋಗಿ ಪಟ್ಟಣವು ರಾಮನಿಂದಲೂ ವಾನರರಿಂದಲೂ ಮುತ್ತಲ್ಪಟ್ಟಿರುವುದನ್ನು ತಿಳಿಸಿದರು. ಪಟ್ಟಣಕ್ಕೆ ಮುತ್ತಿಗೆ ಹಾಕಿರುವುದನ್ನು ಕೇಳಿ ರಾವಣನು ಸಿಟ್ಟಿದ್ದು ರಕ್ಷಣೆಯನ್ನು ಇಮ್ಮಡಿಯಾಗಿ ಭದ್ರಪಡಿಸಿ ಉಪ್ಪರಿಗೆಯ ಮೇಲೇರಿದನು. ಲಂಕೆಯು ಗಿರಿ ವನ ಕಾನನಗಳ ಸಹಿತ ಯುದ್ಧಾಕಾಂಕ್ಷಿಗಳಾಗಿದ್ದ ಲೆಕ್ಕವಿಲ್ಲದಷ್ಟು ವಾನರರ ತಂಡಗಳಿಂದ ಎಲ್ಲೆಡೆಯಲ್ಲಿಯೂ ಸುತ್ತುವರಿಯಲ್ಪಟ್ಟಿರುವುದನ್ನು ಆತನು ನೋಡಿದನು. ಕಪಿಗಳಿಂದ ಭೂಮಿಯೆಲ್ಲವೂ ಕಬಳಿಸಲ್ಪಟ್ಟಿರುವುದನ್ನು ಕಂಡು ಹೇಗೆ ಇವರನ್ನು ನಾಶಗೊಳಿಸುವುದು ಎಂದು ಚಿಂತಾಕ್ರಾಂತನಾದನು. ದೀರ್ಘಕಾಲ ಚೆನ್ನಾಗಿ ಯೋಚಿಸಿ ಧೈರ್ಯವನ್ನು ತಾಳಿ ರಾವಣನು ತೆರೆದ ಕಣ್ಣುಗಳಿಂದ ರಾಮನನ್ನು ಕಪಿನಾಯಕರನ್ನು ನೋಡಿದನು. ರಾಮನು ಸಂತೋಷದಿಂದ ಸೇನಾ ಸಮೇತನಾಗಿ ಮುಂದೆ ನುಗ್ಗಿದನು. ಲಂಕೆಯು ಎಲ್ಲ ಕಡೆಯಲ್ಲೂ ರಾಕ್ಷಸರಿಂದ ಕೂಡಿ ರಕ್ಷಿತವಾಗಿರುವುದನ್ನು ಕಂಡನು. ಸುಂದರವಾದ ಧ್ವಜ ಪತಾಕೆಗಳಿಂದ ಕೂಡಿದ ಲಂಕೆಯನ್ನು ಕಂಡು ದಶರಥ ಕುಮಾರನು ಇದ್ದಕ್ಕಿದ್ದಂತೆ ದೋಲಾಡುವ ಮನಸ್ಸಿನಿಂದ ಸೀತೆಯನ್ನು ಸ್ಮರಿಸಿಕೊಂಡನು. ಜಿಂಕೆ ಮರಿಯಂತೆ ಕಣ್ಣುಗಳುಳ್ಳ ಆ ಜನಕ ಕುಮಾರಿಯು ಇಲ್ಲಿ ನನಗಾಗಿ ದುಃಖ ಸಂತಪ್ತಳಾಗಿ ಕೃಶಳಾಗಿ ನೆಲದ ಮೇಲೆ ಮಲಗುತ್ತಾ ಹಿಂಸಿಸಲ್ಪಡುತ್ತಿದ್ದಾಳೆ. ಧರ್ಮಾತ್ಮನಾದ ಆತನು ಹಿಂಸಿಸಲ್ಪಡುತ್ತಿರುವ ಸೀತೆಯನ್ನು ನೆನೆಸಿಕೊಂಡು ಶತ್ರು ಸೈನ್ಯಗಳನ್ನು ಸಂಹರಿಸುವಂತೆ ಕಪಿಗಳಿಗೆ ಒಡನೆಯೇ ಆಜ್ಞೆಗಿತ್ತನು. ಕೆಲಸ ಕಾರ್ಯಗಳನ್ನು ಅನಾಯಾಸವಾಗಿ ಮಾಡತಕ್ಕ ರಾಮನು ಈ ಮಾತು ಹೇಳಲಾಗಿ ಕಪಿಗಳು ಒಬ್ಬರನ್ನೊಬ್ಬರು ಸಂವರ್ಧಿಸುತ್ತಾ ಸಿಂಹನಾದಗಳನ್ನು ಮಾಡಿದರು. ಈ ಲಂಕೆಯನ್ನು ಶಿಖರಗಳಿಂದ ಇಲ್ಲವೇ ಮುಷ್ಟಿಗಳಿಂದಲೇ ಪುಡಿ ಪುಡಿ ಮಾಡೋಣ ಎಂಬುದಾಗಿ ಕಪಿನಾಯಕರೆಲ್ಲರೂ ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡರು. ಬೆಟ್ಟದ ತುದಿಗಳನ್ನು, ದೊಡ್ಡ ಶಿಖರಗಳನ್ನು, ಬಗೆ ಬಗೆಯ ಮರಗಳನ್ನು ಕಿತ್ತು ತಂದು ಕಪಿನಾಯಕರು ನಿಂತರು. ರಾಕ್ಷಸರಾಜನು ನೋಡುತ್ತಿರುವಂತೆಯೇ ಆ ಸೈನ್ಯಗಳು ಗುಂಪು ಗುಂಪಾಗಿ ರಾಮನಿಗೆ ಪ್ರಿಯವನ್ನು ಉಂಟು ಮಾಡಲೋಸುಗ ಲಂಕೆಯನ್ನು ಹತ್ತಿದರು. ಹೊಂಬಣ್ಣದ ಕಾಂತಿಯು, ಕೆಂಪು ಮುಖಗಳು ಉಳ್ಳ ಅವರು ಸಾಲವೃಕ್ಷ ತಾಲವೃಕ್ಷಗಳನ್ನು ಕಲ್ಲುಗಳನ್ನು ಆಯುಧಗಳನ್ನಾಗಿ ಪಡೆದು ರಾಮನಿಗಾಗಿ ಪ್ರಾಣತ್ಯಾಗ ಮಾಡುವವರಾಗಿ ಲಂಕೆಯೊಳಕ್ಕೆ ನುಗ್ಗಿ ಬಂದರು. ಆ ಕಪಿಗಳು ಮರಗಳಿಂದಲೂ, ಪರ್ವತದ ತುದಿಗಳಿಂದಲೂ, ಮುಷ್ಟಿಗಳಿಂದಲೂ, ಕೋಟೆಯ ಗೋಡೆಯ ತುದಿಗಳನ್ನು, ಕಾಡುಗಳನ್ನು, ಹೆಬ್ಬಾಗಿಲುಗಳನ್ನು
ಕಂದಕಗಳನ್ನು ಮುರಿದು ಕೆಡಹಿದರು. ಶಾಂತವಾದ ನೀರಿನಿಂದ ತುಂಬಿದ್ದ ಕಂದಕಗಳನ್ನು ಧೂಳಿನಿಂದಲೂ ಪರ್ವತ ತುದಿಗಳಿಂದಲೂ ಹುಲ್ಲಿನಿಂದಲೂ ಮರದ ರೆಂಬೆಗಳಿಂದಲೂ ವಾನರರು ತುಂಬಿದರು. ಆ ವೇಳೆಗೆ ಸಾವಿರ ಸಂಖ್ಯೆಗೆ ನಾಯಕರಾದವರು, ಕೋಟಿ ಸಂಖ್ಯೆಗೆ ನಾಯಕರಾದವರು, 100 ಕೋಟಿ ಸಂಖ್ಯೆಯುಳ್ಳ ಲಂಕೆಗೆ ತಮ್ಮ ಸೈನ್ಯಗಳೊಡನೆ ಹತ್ತಿದರು. ದೊಡ್ಡ ಆನೆಗಳಿಗೆ ಸಮಾನರಾದ ವಾನರರು ಬಂಗಾರದ ಹೆಬ್ಬಾಗಿಲುಗಳನ್ನು ಮುರಿಯುತ್ತಾ, ಕೈಲಾಸ ಶಿಖರದಂತಿದ್ದ ಗೋಪುರಗಳನ್ನು ಕೆಡವುತ್ತಾ, ಹಾರುತ್ತಾ, ಕುಪ್ಪಳಿಸುತ್ತಾ, ಗರ್ಜಿಸುತ್ತಾ ಆ ಲಂಕೆಯ ಮೇಲೆ ನುಗ್ಗಿ ಬರುತ್ತಿದ್ದರು. ಅತಿ ಬಲಶಾಲಿಯಾದ ರಾಮನು ಜಯಿಸುವನು, ಮಹಾಬಲನಾದ ಲಕ್ಷ್ಮಣನು ಜಯಿಸುವನು, ರಾಮನಿಂದ ರಕ್ಷಿತವಾದ ಸುಗ್ರೀವರಾಜನು ಜಯಿಸುವನು, ಕಾಮರೂಪಿಗಳಾದ ಕಪಿಗಳು ಹೀಗೆಂದು ಘೋಷಿಸುತ್ತಾ ಗರ್ಜಿಸುತ್ತಾ ಲಂಕೆಯ ಕೋಟೆಯ ಕಡೆಗೆ ಓಡಿ ಬಂದರು. ಕಪಿನಾಯಕರಾದ ವೀರಬಾಹು, ಸುಬಾಹು, ನಳ ಇವರು ಕೋಟೆಯನ್ನು ಮುತ್ತಿ ನಿಂತರು. ಈ ನಡುವೆ ಸೈನ್ಯದ ವ್ಯೂಹವನ್ನು ಕಟ್ಟಲಾಯಿತು. ಬಲವಂತನಾದ ಕುಮುದನು ಜಯಸಂಪನ್ನರಾದ 10 ಕೋಟಿ ವಾನರರಿಂದ ಕೂಡಿ ಪೂರ್ವದ ಬಾಗಿಲನ್ನು ಆವರಿಸಿ ನಿಂತನು. ಆತನ ಸಹಾಯಕ್ಕಾಗಿ ಪ್ರಗಸನೆಂಬ ವಾನರನು, ಮಹಾಬಾಹುವಾದ ಪನಸನು, ಬಹುಮಂದಿ ವಾನರರಿಂದ ಕೂಡಿ ನಿಂತನು. ಬಲವಂತನು ವೀರನೂ ಆದ ಶತವಲಿ ಎಂಬ ವಾನರನು 20 ಕೋಟಿ ವಾನರರೊಡನೆ ಕೂಡಿ ದಕ್ಷಿಣದ ಬಾಗಿಲಿಗೆ ಬಂದು ಅದನ್ನು ಮುತ್ತಿ ನಿಂತನು. ಹಾರೆಯ ತಂದೆಯಾದ ಸುಷೇಣನೆಂಬ ವಾನರನು 60 ಕೋಟಿ ವಾನರರೊಂದಿಗೆ ಪಶ್ಚಿಮದ ಬಾಗಿಲಿಗೆ ಹೋಗಿ ಅದನ್ನು ಮುತ್ತಿ ನಿಂತನು. ಬಲವಂತನಾದ ರಾಮನು, ಲಕ್ಷ್ಮಣನು, ಕಪಿರಾಜನಾದ ಸುಗ್ರೀವನು ಉತ್ತರದ ಬಾಗಿಲಿಗೆ ಬಂದು ಮುತ್ತಿ ನಿಂತರು. ಮಹಾಶರೀರಿಯು ಭಯಂಕರ ಪರೂಪವುಳ್ಳವನು, ಮಹಾಪರಾಕ್ರಮಿಯು ಆದ ಗೋಲಾಂಗೂಲರ ಗವಾಕ್ಷನು 1 ಕೋಟಿ ಸೈನ್ಯದೊಡಗೂಡಿ ರಾಮನ ಪಾರ್ಶ್ವದಲ್ಲಿ ನಿಂತನು. ಮಹಾಪರಾಕ್ರಮಿಯು ಶತ್ರುಮರ್ದನನು ಆದ ಧೂಮ್ರನು ಭಯಂಕರ ವೇಗವುಳ್ಳ 1 ಕೋಟಿ ಕರಡಿಗಳಿಂದ ಕೂಡಿ ರಾಮನ ಬಳಿ ನಿಂತನು. ಮಹಾಬಲಾಢ್ಯನು ಮಹಾಪರಾಕ್ರಮಿಯು ಆದ ವಿಭೀಷಣನು ಕೈಯಲ್ಲಿ ಗದೆ ಹಿಡಿದು ಸಿದ್ಧನಾಗಿ ಜಾಗರೂಕರಾಗಿದ್ದ ಮಂತ್ರಿಗಳೊಡಗೂಡಿ ಅಲ್ಲಿ ನಿಂತನು. ಗಜ, ಗವಾಕ್ಷ, ಗವಯ, ಶರಭ, ಗಂಧಮಾದನ ಇವರು ಎಲ್ಲ ಕಡೆಗೂ ಓಡಿಬರುತ್ತಾ ಕಪಿಸೈನ್ಯವನ್ನು ರಕ್ಷಿಸುತ್ತಿದ್ದರು. ಬಳಿಕ ರಾಕ್ಷಸ ರಾಜನಾದ ರಾವಣನು ಕೋಪಾವಿಷ್ಟನಾಗಿ ತನ್ನ ಸಮಸ್ತ ಸೈನ್ಯವು ಹೊರಡುವಂತೆ ಒಡನೆಯೇ ಆಜ್ಞಾಪಿಸಿದನು. ರಾವಣನ ಬಾಯಿಯಿಂದ ಬಂದ ಈ ಮಾತನ್ನು ಕೇಳಿ ರಾಕ್ಷಸರು ಒಡನೆಯೇ ಭಯಂಕರ ಧ್ವನಿಯಿಂದ ಕೂಗಿದರು. ಅನಂತರ ಚಂದ್ರನಂತೆ ಬೆಳ್ಳಗಿರುವ ಮುಖಗಳುಳ್ಳ ಭಯಂಕರವಾದ ಭೇರಿಗಳನ್ನು ಎಲ್ಲ ಕಡೆಗಳಲ್ಲೂ ರಾಕ್ಷಸರು ಚಿನ್ನದ ಕೋಲುಗಳಿಂದ ಹೊಡೆದು ಮೊಳಗಿಸಿದರು. ಭಯಂಕರರಾದ ರಾಕ್ಷಸರ ಮುಖ ವಾಯುವಿನಿಂದ ತುಂಬಿ ಮುಖ ಮಹಾಧ್ವನಿಯುಳ್ಳ ಶಂಖಗಳು ಲಕ್ಷಗಟ್ಟಲೆಯಾಗಿ ಮೊಳಗಿದವು. ಒಳ್ಳೆಯ ಕಪ್ಪು ಶರೀರವುಳ್ಳ ಆ ರಾಕ್ಷಸರು ತಮ್ಮ ಶಂಖಗಳೊಂದಿಗೆ ಮೆಂಚಿನ ಮಾಲೆಯಿಂದಲೂ ನೀರು ಕೋಳಿಗಳಿಂದಲೂ ಕೂಡಿರುವ ಮೇಘಗಳಂತೆ ವಿರಾಜಿಸಿದರು. ರಾವಣನಿಂದ ಆಜ್ಞಪ್ತರಾದ ಆ ಸೈನ್ಯಗಳು ಚಂದ್ರೋದಯ ಸಮಯದಲ್ಲಿ ಉಕ್ಕಿ ಬರುವ ಮಹಾಸಾಗರದ ವೇಗದಂತೆ ಸಂತೋಷದಿಂದ ಹೊರಟು ಬಂದವು. ಆಗ ಎಲ್ಲ ಕಡೆಗಳಿಂದಲೂ ಹೊರಟು ಬಂದ ವಾನರ ಸೈನ್ಯದ ಧ್ವನಿಯು ಮಲೆಯ ಪರ್ವತದ ತಪ್ಪಲು ಶಿಖರ ಗುಹೆಗಳೆಲ್ಲವನ್ನೂ ತುಂಬಿತು. ಶಂಖ ದುಂದುಬಿಗಳ ನಾದವು, ಬಲಶಾಲಿಗಳ ಸಿಂಹನಾದವು, ಆನೆಗಳ ಘೀಂಕಾರವು, ಕುದುರೆಗಳ ಹೇಷಾರವ ಧ್ವನಿಯು, ರಥಗಳ ಚಕ್ರಗಳ ಧ್ವನಿಯು, ರಾಕ್ಷಸರ ಬಾಯಿಗಳಿಂದ ಹೊರಟ ಧ್ವನಿಯು ಭೂಮ್ಯಾಕಾಶಗಳನ್ನು ಸಮುದ್ರವನ್ನು ವ್ಯಾಪಿಸಿದವು. ಈ ನಡುವೆ ರಾಕ್ಷಸರಿಗೂ ವಾನರರಿಗೂ ಭಯಂಕರವಾದ ಯುದ್ಧವು ಪೂರ್ವದಲ್ಲಿ ದೇವತೆಗಳಿಗೂ ಅಸುರರಿಗೂ ನಡೆದಂತೆ ಆರಂಭವಾಯಿತು. ಭಯಂಕರರಾದ ಆ ರಾಕ್ಷಸರು ತಮ್ಮ ಪರಾಕ್ರಮಗಳನ್ನು ಹೇಳಿಕೊಳ್ಳುತ್ತಾ ವಾನರರನ್ನು ಗದೆಗಳಿಂದಲೂ, ಹೊಳೆಯುವ ಶಕ್ತಾಯುಧಗಳಿಂದಲೂ, ಶೂಲಗಳಿಂದಲೂ, ಕೊಡಲಿಗಳಿಂದಲೂ ಹೊಡೆದರು. ಮಹಾಸಮರ್ಥರಾದ ವಾನರರು ಸಹ ಯುದ್ಧದಲ್ಲಿ ರಾಕ್ಷಸರನ್ನು ಹೊಡೆದರು. ಅತಿ ಬಲಶಾಲಿಯಾದ ರಾಮನು ಗೆಲ್ಲುವನು, ಮಹಾಬಲಿಯಾದ ಲಕ್ಷ್ಮಣನು ಗೆಲ್ಲುವನು, ಸುಗ್ರೀವರಾಜನು ಗೆಲ್ಲುವನು ಎಂಬ ಶಬ್ದವು ಅಧಿಕವಾಗಿ ಆಯಿತು. ರಾಜನೇ ಜಯ ಜಯ ಎನ್ನುತ್ತಾ ತಮ್ಮ ತಮ್ಮ ಹೆಸರು ವೃತ್ತಾಂತಗಳನ್ನು ಹೇಳಿಕೊಳ್ಳುತ್ತಾ ಮಹಾಶರೀರಿಗಳಾದ ವಾನರರು ಮರಗಳಿಂದಲೂ, ಪರ್ವತ ಶಿಖರಗಳಿಂದಲೂ, ಹಲ್ಲು ಉಗುರುಗಳಿಂದಲೂ ವೇಗದಿಂದ ರಾಕ್ಷಸರನ್ನು ಹೊಡೆದರು. ಕೋಟೆಯ ಮೇಲೆ ಇದ್ದ ಇನ್ನೂ ಕೆಲವರು ಭಯಂಕರ ರಾಕ್ಷಸರು ಕೆಳಗಿದ್ದ ವಾನರರನ್ನು ಬಿಂಡಿವಾಲಗಳಿಂದಲೂ, ಖಡ್ಗಗಳಿಂದಲೂ, ಶೂಲಗಳಿಂದಲೂ ಸೀಳಿದರು. ಕೆಳಗಿದ್ದ ವಾನರರು ಸಹ ಬಹಳ ಕೋಪಗೊಂಡು ಹಾರಿ ಬಂದು ಕೋಟೆಯ ಮೇಲಿದ್ದ ರಾಕ್ಷಸರನ್ನು ಉರುಳಿಸಿದರು. ರಾಕ್ಷಸ ವಾನರರ ಆ ತುಮುಲ ಯುದ್ಧವು ರಕ್ತ ಮಾಂಸಗಳ ಕೆಸರನ್ನು ಉಂಟು ಮಾಡಿ ಅದ್ಭುತ ರೂಪವನ್ನು ತಾಳಿತು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 42ನೆಯ ಸರ್ಗವು ಸಮಾಪ್ತವಾದುದು. ನಮಸ್ತೆ ಶಾರದಾದೇವಿ.
ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.